ಮಜಾ ಟಾಕೀಸ್ ನ ಯಾರೆಲ್ಲ ಮಿಸ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್. ಅದೇನ್ ಗೊತ್ತಾ, ಹೊಸ ರೂಪದಲ್ಲಿ ಮತ್ತೆ ಬರ್ತಾ ಇದೆ ಮಜಾ ಟಾಕೀಸ್. ಎಸ್, ಪ್ರತಿ ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕು, ಮನೆ ಮಂದಿ ಎಲ್ಲ ಟಿವಿ ಮುಂದೆ ಕೂತ್ಕೊಂಡು ಮಜಾ ಮಾಡ್ಕೊಂಡು ನಗ್ನಗ್ತಾ ನೋಡುವಂತ ಪ್ರೋಗ್ರಾಮ್ ಅಂದ್ರೆ ಅದು ಮಜಾ ಟಾಕೀಸ್. ಸೃಜನ್ ನ ಆಂಕರಿಂಗ್ ಸ್ಟೈಲ್ ಇರ್ಬೋದು, ಕುರಿ ಕಾಮಿಡಿ, ರೆಮೋ ಮ್ಯೂಸಿಕ್, ಅಪರ್ಣಾ ಮತ್ತೆ ಪವನ್ ಆಕ್ಟಿಂಗ್, ಮತ್ತೆ ರಾಣಿ ರೀ ಏನು ಅಂದ್ರೆ ಅಂತ ಕರೆಯೋದು, ಇದೆಲ್ಲ ನೋಡಿ ಕನ್ನಡ ಪ್ರೇಕ್ಷಕರು ಫುಲ್ ಫಿದಾ ಆಗ್ಬಿಟ್ಟಿದ್ರು. ಇನ್ನು ಪ್ರತಿ ಎಪಿಸೋಡ್ ನಲ್ಲೂ ಹೊಸ ಕಾನ್ಸೆಪ್ಟ್ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದ ಸೃಜನ್ ಮತ್ತೆ ಟೀಮ್ ಇಲ್ಲದೆ ಪ್ರೇಕ್ಷಕರು ತುಂಬಾನೇ ಬೇಜಾರಾಗ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಕಲರ್ ಸೂಪರ್ ವಾಹಿನಿಯಲ್ಲಿ ಸೃಜನ್ ಕಾಮಿಡಿ ಟಾಕೀಸ್ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿದ್ದಾರೆ. ಅದ್ಯಾಕೋ ಈ ಕಾರ್ಯಕ್ರಮ ಕೂಡ ಪ್ರೇಕ್ಷಕರಿಗೆ ಅಷ್ಟೊಂದು ಇಷ್ಟವಾಗ್ತಾ ಇಲ್ಲ. ಬಟ್ ಈಗ ಸೃಜನ್ ಅವ್ರಿಗೆ ಮತ್ತೆ ಮಜಾ ಟಾಕೀಸ್ ಶುರು ಮಾಡಬೇಕು ಅನ್ನೋ ಕರೆ ಬಂದಿದೆಯಂತೆ. ಅದೇ ರೀತಿ ರಾಜ್ಯದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಖ್ಯಾತಿ ಪಡ್ಕೊಂಡಿದ್ದ ಮಜಾ ಟಾಕೀಸ್ ಕಾರ್ಯಕ್ರಮ ಈಗ ಮತ್ತೆ ಶುರುವಾಗತ್ತೆ. ಈಗಾಗಲೇ ಕಾರ್ಯಕ್ರಮದ ಪ್ರೊಮೋ ಶೂಟಿಂಗ್ ಅನ್ನ ಮಾಡಿ ಮುಗಿಸಿದ್ದಾರೆ. ಫೆಬ್ರವರಿ 8 ಹೊಸ ರೂಪದಲ್ಲಿ ಹೊಸ ಕಾನ್ಸೆಪ್ಟ್ ನಲ್ಲಿ ಪ್ರೇಕ್ಷಕರ ಮುಂದೆ ಮಜಾ ಟಾಕೀಸ್ ಮತ್ತೆ ಬರುತ್ತೆ ಅನ್ನೋ ಸುದ್ದಿಗಳು ಸಿಕ್ಕಿದೆ. ಆದ್ರೆ ಅದರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ವಾಹಿನಿ ಬಿಟ್ಕೊಟ್ಟಿಲ್ಲ. ಬಟ್ ಒಂದು ಕ್ಲೂ ಅಂತೂ ಸಿಕ್ಕಿದೆ, ಮಜಾ ಟಾಕೀಸ್ ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಮುಂದೆ ಬರುತ್ತೆ ಅಂತ. ಸೊ ರೆಡಿ ಆಗಿರಿ, ಸೃಜನ್ ಅವರ ಹೊಸ ಕಾನ್ಸೆಪ್ಟ್ ಹಾಗೆ ಹೊಸ ರೀತಿಯಲ್ಲಿ ಮಜಾ ಟಾಕೀಸ್ ನಿಮ್ಮುಂದೆ ಬರುತ್ತೆ. ಸೊ ನೀವು ಕೂಡ ಎಂಜಾಯ್ ಮಾಡಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.